ರಣರೋಚಕವಾಗಿತ್ತು ಪೊಲೀಸರ ಆಪರೇಷನ್ ಟೆರರ್. ಸುಲ್ತಾನ್ ಪಾಳ್ಯದ ಸೊಹೈಲ್ ಮನೆ ಬಳಿ ಮೀಟಿಂಗ್ ಸೇರ್ತಾ ಇದ್ರು ಶಂಕಿತರು. ಈ ವೇಳೆ ಲಾಕ್ ಮಾಡಿದೆ ಐವರನ್ನ ಸಿಸಿಬಿಐ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ನಿಜಕ್ಕೂ ರಣ ರೋಚಕವಾಗಿತ್ತು ಪೊಲೀಸರ ಆಪರೇಷನ್ ಟೆರರ್. ಇದು ಸುಹೇಲ್ ಆರ್ ಟಿ ನಗರದ ಸುಲ್ತಾನ್ ಪಾಳ್ಯದಲ್ಲಿ ಈತನ ನಿವಾಸ ಇತ್ತು, ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ರು. ಬಟ್ ಇವರ ಗ್ಯಾಂಗ್ ಲೀಡರ್ ಜುನೈದ್ ಸದ್ಯ ತಲೆಮರೆಸ್ಕೊಂಡಿದ್ದಾನೆ, ಎಸ್ಕೇಪ್ ಆಗಿದ್ದಾನೆ. ಇವ್ರಗಳನ್ನ ಹಿಡಿದ ಮೇಲೆ ಅವನು ನಿಡಿಯೋದಷ್ಟೊತ್ತು. ಬಟ್ ವಿಚಾರ, ಇವ್ರುಗಳು ಏನು ಪ್ಲಾನ್ ಮಾಡಿದ್ರು, ಎಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ರು, ಇದು ಅಧಿಕಾರಿಗಳು ಇನ್ನು ಮುಂದಕ್ಕೆ ತಲಾಶ್ ನಡೆಸಿದ್ರು. ಅಂದರೆ ತನಿಖೆಯನ್ನು ಮಾಡೋದ್ರ ಮುಖಾಂತರ ಒಂದೊಂದೇ ವಿಚಾರವನ್ನು ಬಾಯ್ಬಿಡಿಸ್ತಾ ಹೋಗ್ತಾರೆ. ಇಂಟೆಲಿಜೆನ್ಸ್ ಟೀಮ್ ಮತ್ತು ಸಿ ಸಿ ಬಿ ಅಧಿಕಾರಿಗಳು ರಣಭೇಟಿಯನ್ನೇ ಆಡಿದ್ದಾರೆ. ಬೆಂಗಳೂರಲ್ಲಿ ಬೀಡು ಬಿಟ್ಟ ಶಂಕಿತ ಉಗ್ರರು ನಮ್ಮ ನಿಮ್ಮ ನಡುವೆ ಓಡಾಡ್ಕೊಂಡಿದ್ದವರು, ಇಂಥವರಿಂದಲೇ ಉಗ್ರ ಕೃತ್ಯಕ್ಕೆ ಪ್ಲಾನ್ ನಡೆದಿತ್ತು. ಭಯ ಬೀಳಿಸಲ್ವ ಮತ್ತೆ? ಹದಿನೇಳರಲ್ಲಿ ನಡೆದಂತಹ ಕಿಡ್ನಾಪ್ ಕಮ್ ಮರ್ಡರ್ ಕೇಸ್ನ ಆರೋಪಿಗಳು ಕೂಡ ಇವರು. ಆರ್ ಟಿ ನಗರದಲ್ಲಿ 2017ರಲ್ಲಿ ನೂರ್ ಅಹಮದ್ ಕಿಡ್ನಾಪ್ ಮಾಡಿ ಕೊಲೆ ಮಾಡಿತ್ತು, ಅದು ಇದೇ ಗ್ಯಾಂಗು. ಈ ಕೇಸಲ್ಲಿ ಸುಮಾರು 21 ಆರೋಪಿಗಳ ವಿರುದ್ಧ FIR ಕೂಡ ಆಗಿತ್ತು. ಕೊಲೆ ಮಾಡಿ ಜೈಲು ಸೇರಿದ ರೌಡಿಗಳಿಂದ ಇದೀಗ ಉಗ್ರ ಕೃತ್ಯಕ್ಕೆ ಸಂಚು. ಇವರು ಕೇವಲ ರೌಡಿ ಶೀಟರ್ಗಳು ಮಾತ್ರ ಅಲ್ಲ, ಈಗ ಶಂಕಿತ ಉಗ್ರರು ಕೂಡ ಹೌದು. ಇವರುಗಳ ಮೇಲೆ ರೌಡಿ ಶೀಟರ್ ಕೂಡ ಓಪನ್ ಆಗಿದೆ. ಈ 2017ರಲ್ಲಿ ಆರ್ಟಿ ನಗರದಲ್ಲಿ ನೂರ್ ಅಹಮದ್ ಅನ್ನುವಂತಹ ವ್ಯಕ್ತಿಯನ್ನು ಕಿಡ್ನ್ಯಾಪ್ ಮಾಡಿ ಮರ್ಡರ್ ಮಾಡಿದರು. ಆ ವಿಚಾರದಲ್ಲಿ ಸುಮಾರು 21 ಜನರ ವಿರುದ್ಧ FIR ಹಾಕಿದರು. ಆ 21 ಜನರಲ್ಲಿ 5 ಜನ ಶಂಕಿತ ಉಗ್ರರು. ಈಗ ಪೊಲೀಸರು ಎಲ್ಲ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ರೌಡಿ ಶೀಟರ್ ಓಪನ್ ಆದಮೇಲೆ ಮುಗೀತು, ಅವರ ಕುಲ ಗೋತ್ರ ಜಾತಕ ಎಲ್ಲವೂ ಪೊಲೀಸರ ಕೈಲಿರುತ್ತೆ, ಎಲ್ಲ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಅವ್ರ ಕೈಲಿರುತ್ತೆ. ಈಗ ಅಂಥವ್ರುಗಳಿಂದ ಕೇವಲ ಇವರು ರೌಡಿ ಶೀಟರ್ಗಳು ಮಾತ್ರ ಅಲ್ಲ, ಉಗ್ರ ಶಂಕಿತರು ಅಂದರೆ ನಮ್ಮ ನಿಮ್ಮ ನಡುವೆ ಓಡಾಡ್ಕೊಂಡಿದ್ರು, ಯಾರಿಗೂ ಅನುಮಾನ ಬಂದಿರಲ್ಲ, ಅನುಮಾನ ಬಾರದ ರೀತಿಯಲ್ಲೇ ವರ್ತಿಸ್ತಾರೆ ಅವರು. ಅವ್ರೇನು ಬಾಯ್ ಬಿಟ್ಟು ಹೇಳ್ಕೊಂಡು ಓಡಾಡಲ್ಲ, ನಮ್ಮ ನಿಮ್ಮಂತೆಯೇ ಪ್ರತಿನಿತ್ಯ ಎದ್ದೊಳ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ದುಡಿಮೆ ಮಾಡ್ತಾರೆ. ಆ ದುಡಿಮೆಯ ಜೊತೆಗೆ ಇಂತಹ ಇದೊಂದು ಪಾರ್ಟ್ ಟೈಮ್ ಜಾಬ್ ಅವ್ರಗಳಿಗೆ. ಜನನಿಬಿಡ ಪ್ರದೇಶಗಳನ್ನು ಟಾರ್ಗೆಟ್ ಮಾಡೋದು, ವಿಧ್ವಂಸಕ ಕೃತ್ಯಗಳನ್ನು ನಡೆಸೋಕ್ಕೆ ಪ್ಲಾನ್ ಮಾಡೋದು, ಹೆಂಗೋ ಅದೃಷ್ಟ ಚೆನ್ನಾಗಿತ್ತು. ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸಿಗ್ತಾ ಇದ್ದಂತೆ ಆರ್ ಟಿ ನಗರದ ಸುಲ್ತಾನ್ ಪಾಳ್ಯದ ಸುಹೈಲ್ ಆತ ಅಲ್ಲೇ ಮನೆ ಮಾಡ್ಕೊಂಡಿದ್ದು. ಆತನ ಮನೆಯಲ್ಲಿ ಇವರೆಲ್ಲ ಹೋಗಿ ಒಂದು ಟ್ಯೂಷನ್ ಸೇರ್ತಾ ಇದ್ರು. ಟ್ಯೂಷನ್ ಅಂದರೆ ಒಂದು ಗುಂಪು, ಏನು ಮಾಡೋದು, ಏನು ಎತ್ತ, ಎಷ್ಟು ಗಂಟೆಗೆ, ಇವೆಲ್ಲವನ್ನು ಪ್ಲಾನ್ ಮಾಡ್ತಾ ಇದ್ರು. ಪೊಲೀಸರು ಅಲ್ಲೇ ಹೋಗಿ ಕಿಡ್ನಾಪ್ ಬೀಳಿಸಿದ್ದಾರೆ. ಸುಹೈಲ್, ಉಮರ್, ತಬ್ರೇಜ್, ಮುದಾಸಿರ್, ಫೈಜಲ್ ರಬ್ಬಾನಿ, ಆದರೆ ಇವರ ಗ್ಯಾಂಗ್ ಲೀಡರ್ ಜುನೈದ್ ಅಂತ ತಲೆಮರೆಸ್ಕೊಂಡಿದ್ದಾನಾತ. ಶಂಕಿತ ಉಗ್ರ ಸುಹೇಲ್ ಈತನ ಮನೆಯ ಹತ್ರನೇ ಹೋಗಿ ಎಲ್ಲರೂ ಟೀಮ್ ಪ್ಲಾನ್ ಮಾಡ್ತಾ ಇದ್ರು. ಈತನ ಮನೆ ಇರೋದು ಆರ್ ಟಿ ನಗರದ ಸುಲ್ತಾನ್ ಪಾಳ್ಯ, ಬೆಂಗಳೂರಿನ ಆರ್ ಟಿ ನಗರದ ಸುಲ್ತಾನ್ ಪಾಳ್ಯದಲ್ಲಿ ಈತನ ಮನೆ ಇತ್ತು. ಇಲ್ಲಿಗೆ ಈ ಸುಹೇಲ್ ಮನೆಗೆ ಉಮೇರ್, ತಬ್ರೇಜ್, ಮುದಾಸಿರ್, ಫೈಜಲ್ ರಬ್ಬಾನಿ ಇಷ್ಟೂ ಜನ, ಇವ್ರಗಳ ಜೊತೆಗೆ ಇನ್ನೊಂದಷ್ಟು ಜನ ಇದ್ರೋ ಏನೋ ಗೊತ್ತಿಲ್ಲ. ಮುಂದಿನ ಕ್ಷಣಗಳಲ್ಲಿ ಬೆಳವಣಿಗೆಗಳು ಗೊತ್ತಾಗ್ತಾ ಹೋಗುತ್ತೆ, ಎಲ್ಲವನ್ನ ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಇವರು ಕೇವಲ ಶಂಕಿತ ಉಗ್ರರು ಮಾತ್ರ ಅಲ್ಲ, ಇವ್ರ ಮೇಲೆ ರೌಡಿ ಶೀಟರ್ ಕೂಡ ಓಪನ್ ಆಗಿದೆ. ಬಟ್ ಹೀಗಿರುವಾಗ ಏನು ಪ್ಲಾನ್ ಮಾಡಿದರು ಇವರು, ಎಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ರು, ಇವರ ಸಂಚಿನ ಬಗ್ಗೆ ಪೊಲೀಸರಿಗೆ ಆಗಲೇ ಮಾಹಿತಿ ಸಿಕ್ಕಿದ್ಯಾ, ತನಿಖೆ ಎಲ್ಲಿ ತನಕ ಬಂದಿದೆ, ಹೆಚ್ಚಿನ ಡೀಟೇಲ್ಸ್ ಏನು ಸಿಗ್ತಾ ಇದೆ? ವಿದ್ಯಾ, 2017ರಲ್ಲಿ ಬೆಂಗಳೂರಿನ ಆರ್ ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಒಂದು ದಾಖಲಾಗುತ್ತೆ. ಅದು ಕಿಡ್ನ್ಯಾಪ್ ಕಮ್ ಮರ್ಡರ್ ಕೇಸ್. ಅಂದರೆ ನೂರ್ ಅಹಮದ್ ಎನ್ನುವ ವ್ಯಕ್ತಿಯನ್ನು ಕಿಡ್ನ್ಯಾಪ್ ಮಾಡಿ ಆತನನ್ನು ಕೊಲೆ ಮಾಡಲಾಗಿತ್ತು. ಈ ಸಂಬಂಧ ಆರ್ ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಸುಮಾರು 21 ಮಂದಿಯ ವಿರುದ್ಧ FIR ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಎಲ್ಲರನ್ನ ಬಂಧಿಸಿ ಜೈಲಿಗಟ್ಟುವ ಕೆಲಸವನ್ನು ಆರ್ ಟಿ ನಗರ ಪೊಲೀಸರು ಮಾಡಿದರು. ಅದರಲ್ಲಿ ಪ್ರಮುಖವಾಗಿದ್ದಂಥವರು ಸೊಹೈಲು, ಉಮರು, ತಬ್ರೇಜು, ಮುದಾಸಿರು, ಫೈಜಲ್ ರಬ್ಬಾನಿ. ಈಗ ಇವರೇ
ಈ ಒಂದು ಶಂಕಿತ ಉಗ್ರರ ಹಣೆಪಟ್ಟಿಯನ್ನು ಕಟ್ಕೊಂಡಿರುವಂಥವರು, ಜೈಲಿಂದ ಹೊರಬಂದಂಥವರು ಇದೀಗ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ರು. ಇದರ ಜಾಡನ್ನು ಅರಿತಂತಹ ಕೇಂದ್ರ ಗುಪ್ತಚರ ಇಲಾಖೆ NIA ಹಾಗೆ ಬೆಂಗಳೂರು ಕೇಂದ್ರ CCB ಈ ವಿಭಾಗಗಳು ಇವ್ರ ಮೇಲೆ ಕಣ್ಣಿಟ್ಟಿತ್ತು, ಇವರ ಚಲನವಲನಗಳನ್ನು ಗಮನಿಸ್ತಿದ್ರು. ಯಾವಾಗ ಆರ್ಟಿ ನಗರದ ಸುಲ್ತಾನ್ ಪಾಳ್ಯದ ಮಸೀದಿಯ ಪಕ್ಕದಲ್ಲಿ ಸುಹೈಲ್ ಮನೆ ಇದೆ, ಈ ಸುಹೈಲ್ ಮನೆಯ ಬಳಿ ಇವರೆಲ್ಲರೂ ಕೂಡ ಸಭೆಯನ್ನು ಸೇರಿದರು. ಅಂತಿಮ ಹಂತದ ಸಭೆಯನ್ನು ಸೇರಿದಂತಹ ಸಂದರ್ಭದಲ್ಲಿ ಇವ್ರನ್ನ 5 ಜನರನ್ನು ಒಟ್ಟಾರೆಯಾಗಿ ಲಾಕ್ ಮಾಡಿ ಅರೆಸ್ಟ್ ಮಾಡುವ ಕೆಲಸವನ್ನು CCB ಪೊಲೀಸರು ಮಾಡಿದ್ದಾರೆ. ಅಲ್ಲಿಗೆ ಇವರೆಲ್ಲರೂ ಕೂಡ ಬೆಂಗಳೂರಿನ ನಿವಾಸಿಗಳು, ಅಂದರೆ ಬೆಂಗಳೂರಿನಲ್ಲಿ ಜನರ ಮಧ್ಯೆ, ಅಂದರೆ ನಮ್ಮ ನಿಮ್ಮ ನಡುವೆ, ಎಲ್ಲರ ಜನರ ನಡುವೆ ಇವರು ಇದ್ದುಕೊಂಡು ಈ ರೀತಿಯಾದಂತಹ ಕೃತ್ಯಕ್ಕೆ ಸಂಚಿಗೆ ಪ್ಲಾನನ್ನು ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಬಹುದೊಡ್ಡ ಸಂಚನ್ನ, ಇವರೇನು ಪ್ಲಾನನ್ನು ಮಾಡ್ತಿದ್ರು ಅದನ್ನು ವಿಫಲಗೊಳಿಸಿದ್ದಾರೆ. ಇವರು ದೊಡ್ಡ ಮಟ್ಟದ ದುಷ್ಕೃತ್ಯವನ್ನು ಎಸ್ಕೋದಕ್ಕೆ, ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟನ್ನು ನಡೆಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದು ಇವರ ತನಿಖೆಯ ವೇಳೆ ಗೊತ್ತಾಗಿರೋದು. ಮತ್ತು ಸುಹೈಲ್ ಇವರೆಲ್ಲರೂ ಕೂಡ ರೌಡಿ ಶೀಟರ್ಗಳಾಗಿದ್ದುಕೊಂಡಂಥವರು ಇದೀಗ ಉಗ್ರರ ಹಣೆಪಟ್ಟಿಯನ್ನು ಕಟ್ಕೊಂಡಿದ್ದಾರೆ, ಶಂಕಿತ ಉಗ್ರರ ಹಣೆಪಟ್ಟಿಯನ್ನು ಕಟ್ಕೊಂಡಿದ್ದಾರೆ. ಇದೀಗ ತನಿಖೆ ನಡೀತಿದೆ, ತೀವ್ರವಾಗಿ ಟೆಕ್ನಿಕಲ್ ಸೆಂಟರ್ನಲ್ಲಿ ಇವ್ರನ್ನ ಇಟ್ಟು ವಿಚಾರಣೆಯನ್ನು ನಡೆಸುವ ಕೆಲಸವನ್ನು, ತೀಕ್ಷ್ಣವಾಗಿ ಇವ್ರನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಮಾಡಲಾಗ್ತಿದೆ. ಒಂದಷ್ಟು ಸ್ಫೋಟಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಕೂಡ ಇವರಿಂದ CCB ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಒಂದಷ್ಟು ತನಿಖೆ ಏನಿದೆ, ಈ ತನಿಖೆಯ ಆಯಾಮಗಳು ಸಾಕ್ತಿರೋದು.